ಅರ್ಥ ಮಾಡ್ಕೊಳ್ತೀನಿ. ಮುಖ್ಯಮಂತ್ರಿಗಳ ಈ ಹೇಳಿಕೆಗೆ ಬಿಜೆಪಿ ಮುಖಂಡ ಮಾಜಿ ಡಿಸಿಎಂ ಆರ್ ಅಶೋಕ್ ಮಾತನಾಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇದು ಒಂದು ರೀತಿ ರಾಜಕೀಯದ ದ್ವೇಷದ ವಾತಾವರಣ ಅಂತ ಅನ್ಸ್ತದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ತರ ಯಾರು ಗೋಟ್ ಹಾಕಿದ್ದಾರೆ ಯಾರು ಗೋಟ್ ಹಾಕಿಲ್ಲ ಅನ್ನೋದು ಹೇಳೋದೇ ಅದು ಅಪರಾಧ. ಯಾಕಂದ್ರೆ ಸೀಕ್ರೆಟ್ ಬ್ಯಾಲೆಟ್ ಇರುವಂತದ್ದು, ಸೀಕ್ರೆಟ್ ಬ್ಯಾಲೆಟ್ ಅಲ್ಲಿ ಯಾರು ಯಾರು ಗೋಟ್ ಹಾಕಿದ್ದಾರೆ ಅಂತ ಈ ತರ ಹಿಂಗೆಲ್ಲ ಆಗರೆ ಸಿಎಂ ಹೋಗಿ ಅವ್ರು ಯಾರು ಗೋಟ್ ಹಾಕಿದ್ದಾರೆ ಅಂತ ನೋಡಿದಾರ? ಬ್ಯಾಲೆಟ್ ಬಾಕ್ಸ್ ತೆಗೆದವರು ಅಧಿಕಾರ ಇದೆ ಅವ್ರಿಗೆ. ಮುಖ್ಯಮಂತ್ರಿ ಆಗಿ ಈ ತರ ಬೇಜವಾಬ್ದಾರಿ ತಂದಿಂದ ವೋಟ್ ಹಾಕಿಲ್ಲ ಅಂತ ಹೇಳೋದು ಯಾವ್ದು ಇದೆ ಮಾನದಂಡ? ಯಾವುದೇ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲಿ ಬಿಜೆಪಿಗೂ ಹಾಕಿರ್ತಾರೆ, ಕಾಂಗ್ರೆಸ್ಗೂ ಹಾಕಿರ್ತಾರೆ, ದಳದಲ್ಲೂ ಆಗಿರ್ತಾರೆ. ಅವ್ರನ್ನ ನೀವು ವಿಂಗಡಣೆ ಮಾಡಕ್ಕಾಗಲ್ಲ. ಯಾರೋ ಕಾರ್ಯಕರ್ತರು ಇದ್ರೆ ನಿಮ್ಗೆ ಗೊತ್ತಾಗ್ಬೋದು ಅಷ್ಟೇ, ಆದ್ರೆ ಸೀಕ್ರೆಟ್ ವೋಟ್ ಅದು ಕಾರ್ಯಕರ್ತರು ಯಾರಿಗೆ ಹಾಕಿರ್ತಾರೋ ಗೊತ್ತಿಲ್ಲ. ಈ ಡೆಮೋಕ್ರಸಿ ಅನ್ನೋದು ಅದೇ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇದೊಂದು ಡೆಮೋಕ್ರಸಿ ನಮ್ಗೆ ಕೊಟ್ಟಿರುವಂತದ್ದು, ಅದನ್ನ ಅವಹೇಳನ ಮಾಡ್ತೀರಾ ಅಂತ ಹೇಳಿದ್ರೆ ನಿಜಕ್ಕೂ ಒಬ್ಬ ಮುಖ್ಯಮಂತ್ರಿ ಈ ತರ ನಡ್ಕಂತಾರೆ ಅಂದ್ರೆ ಒಬ್ಬ ಕಾರ್ಪೊರೇಟರ್ ನಡ್ಕೊಳಲ್ಲ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಈ ತರ ನಡ್ಕೊಳಲ್ಲ. ಮೊನ್ನೆ ತಾನೇ ಮಂಡ್ಯದಲ್ಲಿ ಅವರ ಬೀಗರು ಇದೇ ಮಾತನ್ನ ಹೇಳಿದ್ದಾರೆ, ಈಗ ಇವ್ರದ್ದು ರಿಪೀಟ್ ಆಗ್ತಾ ಇದೆ. ಸಂವಿಧಾನ ಏನ್ ಹೇಳ್ತೈತೆ? ವೋಟ್ ಸೀಕ್ರೆಟ್, ಅದು ಯಾರ್ಗ ಯಾರು ವೋಟ್ ಹಾಕಿ. ಈಗ ಯಾರ ಮನೆಯಲ್ಲಿ ಗಂಡನಿಗೆ ಎಂಟಿ ವೋಟ್ ಹಾಕಿರ್ತಾಳೋ ಗೊತ್ತಿರಲ್ಲ, ಎಂಟಿ ಗಂಡ ವೋಟ್ ಹಾಕ್ತಾನೋ, ಮಗ ಯಾರ್ಗ ಹಾಕಿರ್ತಾರೋ ಗೊತ್ತಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ತರ ದಾರಿಯಲ್ಲಿ ಸಿಕ್ಕಿದವ್ರಿಗೆಲ್ಲ ಬೈಕೊಂಡು ಹೋಗ್ತಾ ಇದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿ ಅಂಗಕ್ಕೆ ನೀವು ಲಾಯಕ್ ಅಂತ ಅನ್ಸ್ತೈತಾ? ಯೋಚನೆ ಮಾಡ್ಬೇಕಾಗ್ತದೆ. ಅಲ್ಲ, ಇವ್ರದ್ದು ಅದೇ ತರನೇ ಫ್ರಸ್ಟ್ರೇಟ್ ಔಟ್ ಇದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಹೋದ್ಮೇಲೆ ಎಂಎಲ್ಎ ಎಲೆಕ್ಷನ್ಸ್ ಹೋದಾಗೂ ಅದೇ ಹೇಳಿದ್ದ ಅವ್ರು, ನನ್ ಜನ ವೋಟ್ ಹಾಕಿಲ್ಲ ದೇವ್ರು ಗೆಲ್ಸಿದ್ದಾರೆ ಅಂತ. ಕೊನೆಗೆ ದೇವ್ರನ್ನ ಹಿಡ್ಕೊಂಡು ಎಂಪಿ ಎಲೆಕ್ಷನ್ ಹೋದ್ರು, ದೇವ್ರು ಇವ್ರನ್ನ ಕೈ ಹಿಡಿಲಿಲ್ಲ. ಹಾಗಾದ್ರೆ ದೇವ್ರನ್ನ ಬೈಕೊಂಡು ಸುತ್ತಾರ ಇವ್ರು? ತಿರುಪ್ತಿಗೆ ಹೋಗಿದ್ರು ಇವ್ರು, ಶೃಂಗೇರಿಗೆ ಹೋಗಿದ್ರು, ಧರ್ಮಸ್ಥಳಕ್ಕೆ ಹೋಗಿದ್ರು, ಮೂಕಾಂಬಿಕೆಗೆ ಹೋಗಿದ್ರು. ಹಂಗಾರೆ ಆ ದೇವ್ರನ್ನ ಬೈಲಿ, ಹಾಗಾರೆ ಅವರು ಕೈ ಹಿಡಿಲಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ. ಅವ್ರಿಗೂ ಲಾಠಿ ಚಾರ್ಜ್ ಮಾಡಿಸ್ತೀರಾ? ದೇವ್ರಿಗೂ ಲಾಠಿ ಚಾರ್ಜ್ ಮಾಡಿಸ್ತೀರಾ ನೀವು? ಇದು ಒಳ್ಳೇದಲ್ಲ, ಇದು ಒಳ್ಳೆ ಸಂಸ್ಕೃತಿ ಅಲ್ಲ, ಬಹಳ ದಿನ ನಡೆಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಬೆಳಬೆಳಗ್ಗೆನೆ ಸಾಕಷ್ಟು ಗರಂ ಆಗಿದ್ರು ರಾಯಚೂರಲ್ಲಿ, ಅದಕ್ಕೆ ಬಿಜೆಪಿ ಮುಖಂಡರು ಕೂಡ ತೀವ್ರವಾಗಿ